प्रेरणा ट्रस्ट गे 20 कोटि रूपाय किक बैक पड़दंत प्रकरण के संबंध पट्टंते सीबीआई विशेष न्यायालय नडेसिद तनिखेयल्ली बीजेपी राज्याध्यक्ष बीएस येडियूरप्पा बिग रिलीफ पड़ेदिद्दारे। बीएसवाई सेरी एल्ला आरोपिगळु दोषमुक्त अंत सीबीआई कोर्ट तीर्पु नीडिदे। एल्ला आरोपगळिंद इवरु मुक्तवागिद्दु बीएसवाई सेरिदंते एल्ला आरोपिगळु कूड प्रकरणदल्ली दोषमुक्तरागिद्दारे। ಈ ಆರೋಪದಲ್ಲಿ ಎ1 ಆರೋಪಿ ಬಿಎಸ್ವೈ ಆಗಿದ್ರು, ಎರಡನೇ ಆರೋಪಿ ಪುತ್ರ ವಿಜಯೇಂದ್ರ, ಬಿವೈ ರಾಘವೇಂದ್ರ, ಮೂರನೆಯ ಅಳಿಯ ಸಹೋನ್ಮುಖ ಕುಮಾರ್, ನಾಲ್ಕನೆಯದು ಪ್ರೇರಣಾ ಎಜುಕೇಷನ್ ಅಂಡ್ ಸೋಷಿಯಲ್ ಟ್ರಸ್ಟ್, ಐದನೆಯದು ಮಾಜಿ ಸಚಿವ ಎಸ್ಎನ್ ಕೃಷ್ಣಯ್ಯ ಶೆಟ್ಟಿ, ಆರನೇ ಆರೋಪಿ ಸೌತ್ ವೆಸ್ಟ್ ಮೈನಿಂಗ್ ಲಿಮಿಟೆಡ್ ಜೆಎಸ್ಡಬ್ಲ್ಯೂ ಸ್ಟೀಲ್ ಲಿಮಿಟೆಡ್ ಜೆಎಸ್ಡಬ್ಲ್ಯೂಡ ವಿನೋದ್ ನೋವೆಲ್, ಉಪಾಧ್ಯಕ್ಷ ವಿಕಾಸ ಶರ್ಮಾ, ರಿಯಲ್ ಟೆಕ್ನಿಕಲ್ ಸೊಲ್ಯೂಷನ್ ಲಿಮಿಟೆಡ್ ಜೈ ಭಾರತ್ ಟೆಕ್ನಿಕಲ್ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್ ಇಂಡಸ್ಟ್ರಿಯಲ್ ಸಪ್ಲೈ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್ ಗಳನ್ನ ಚಾರ್ಜ್ ಶೀಟ್ ನಲ್ಲಿ ಸಿಬಿಐ ಆರೋಪಿಗಳನ್ನಾಗಿ ಗುರುತಿಸಿತ್ತು. ಇದೀಗ ಇವರೆಲ್ಲ ನಿರಾಳರಾಗಿದ್ದಾರೆ. 2012ರಲ್ಲಿ ಈ ಸಂಬಂಧ ಪ್ರಕರಣ ದಾಖಲಿಸಿಕೊಂಡಿದ್ದ ಸಿಬಿಐ ತನಿಖೆ ನಡೆಸಿ ಐಪಿಸಿ ಸೆಕ್ಷನ್ 120ರ ಅಡಿ ವಂಚನೆ, 120B ಅಡಿ ಒಳಸಂಚು, ಭ್ರಷ್ಟಾಚಾರ ತಡೆ ಕಾಯ್ದೆ ಸೆಕ್ಷನ್ 7, 11, 13/1B ಹಾಗೂ 13/2 ಅಡಿ ಚಾರ್ಜ್ ಶೀಟ್ ಅನ್ನು ದಾಖಲಿಸಲಾಗಿತ್ತು. ಬೆಂಗಳೂರಿನ ಸಿಟಿ ಸಿವಿಲ್ ಕೋರ್ಟ್ ನಲ್ಲಿ ಇಂದು ತೀರ್ಪು ಪ್ರಕಟಿಸಿದಂತಹ ನ್ಯಾಯಮೂರ್ತಿ ಆರ್ಬಿ ಧರ್ಮಗೌಡರ್ ತೀರ್ಪನ್ನು ಪ್ರಕಟಿಸಿದ್ರು. ಸೂಕ್ತ ಸಾಕ್ಷ್ಯಾಧಾರ ಕೊರತೆಯಿಂದಾಗಿ ಪ್ರಕರಣದಲ್ಲಿ ಆರೋಪಿಗಳಾಗಿದ್ದ ಎಲ್ಲರನ್ನ ಕೂಡ ಖುಲಾಸೆಗೊಳಿಸಿ ತೀರ್ಪನ್ನು ಪ್ರಕಟಿಸಿದ್ರು. ವಕೀಲ ಸಿವಿ ನಾಗೇಶ್ ಅವರು ಬಿಎಸ್ವೈ ಪರ ವಾದವನ್ನು ಮಂಡಿಸಿದ್ರು. ನಂತರ ಕೋರ್ಟ್ ಆವರಣದಿಂದ ಹೊರಬಂದಂತಹ ಬಿಎಸ್ವೈ, ಹಿಂದಿನಿಂದಲೂ ಕೂಡ ನನಗೆ ನ್ಯಾಯಾಲಯದ ಮೇಲೆ ವಿಶ್ವಾಸ ಇದೆ, ರಾಜಕೀಯ ಪಿದೂರಿಯಿಂದ ಆರೋಪ ಮಾಡಿದ್ರು, ನ್ಯಾಯಾಲಯದ ತೀರ್ಪು ಕಾರ್ಯಕರ್ತರಲ್ಲಿ ಖುಷಿ ತಂದಿದೆ, ಮುಂದಿನ ಚುನಾವಣೆಗೆ ಪಕ್ಷ ಸಂಘಟಿಸಲು ಈ ತೀರ್ಪು ಪ್ರೇರಣೆಯಾಗಿದೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಹೇಳಿದ್ದಾರೆ. ಅಲ್ಲದೆ ನನಗೆ ನ್ಯಾಯ ಸಿಕ್ಕಿದೆ, ಕಷ್ಟಕಾಲದಲ್ಲಿ ನನ್ನ ಜೊತೆಗಿದ್ದ ಎಲ್ಲರಿಗೂ ಕೂಡ ಧನ್ಯವಾದ ಅಂತ ಟ್ವಿಟರ್ನಲ್ಲಿ ಬಿಎಸ್ವೈ ಸಂತಸ ವ್ಯಕ್ತಪಡಿಸಿದ್ರು. ನನಗೆ ಜುಡಿಷಿಯರಿಂದ ಇವತ್ತು ನ್ಯಾಯ ಸಿಕ್ಕಿದೆ. ಮೊದಲಿಂದ ಜುಡಿಷಿಯರಿ ಬಗ್ಗೆ ನನಗೆ ವಿಶ್ವಾಸ ಇಟ್ಟಂತಾನು ಒಂದು ರಾಜಕೀಯ ಪಿತೂರಿ ಇಟ್ಕೊಂಡು ಈ ರೀತಿ ಆರೋಪಾದನೆಗಳನ್ನು ಮಾಡಿದ್ರು. ಆರೋಪದಿಂದ ಇವತ್ತು ನಾನು ಮುಕ್ತನಾಗಿದ್ದೇನೆ. ನಮ್ಮ ರಾಜ್ಯದ ಲಕ್ಷಾಂತರ ಜನ ನಮ್ಮ ಕಾರ್ಯಕರ್ತರಿಗೆ ಇವತ್ತು ಸಮಾಧಾನ ತೃಪ್ತಿ ತಂದಿದೆ. ಅತ್ಯಂತ ಪ್ರಾಮಾಣಿಕವಾಗಿ ಬರುವಂತಹ ದಿವಸದಲ್ಲಿ ಕೆಲಸ ಮಾಡಿ ಈ ರಾಜ್ಯವನ್ನು ಅಭಿವೃದ್ಧಿ ಪಥದಲ್ಲಿ ತಗೊಂಡೋಗೋಕೆ ಇನ್ನೂ ಹೆಚ್ಚು ಶಕ್ತಿ ಬಂದಿದೆ. ಸೊ ಅದರಿಂದ ಇವತ್ತು ನನಗೆ ತುಂಬಾ ಸಮಾಧಾನ ತೃಪ್ತಿ ತಂದಿದೆ. ನಮಸ್ಕಾರ. ಎಜುಕೇಷನಲ್ ಟ್ರಸ್ಟ್ ಮತ್ತೆ ರಾಚೇರ್ನಳ್ಳಿ ಡಿನೋಟಿಫಿಕೇಶನ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮಾಜಿ ಮುಖ್ಯಮಂತ್ರಿಗಳಾದಂತಹ ಯಡಿಯೂರಪ್ಪನವರಿಗೆ ಸಿಬಿಐ ವಿಶೇಷ ನ್ಯಾಯಾಲಯ ಒಂದು ಕ್ಲೀನ್ ಚಿಟ್ ಅನ್ನು ಕೊಟ್ಟಿರ್ತಕ್ಕಂಥದ್ದು. ಈಗ ನಮ್ಮ ಜೊತೆ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರಿದ್ದಾರೆ, ಅವ್ರನ್ನ ಕೇಳೋಣ. ಸರ್, ಈಗ ನಿಮಗೆ ಸಿಬಿಐ ವಿಶೇಷ ನ್ಯಾಯಾಲಯ ಕ್ಲೀನ್ ಚಿಟ್ ಅನ್ನು ಕೊಟ್ಟಿರ್ತಕ್ಕಂಥದ್ದು, ಈ ಒಂದು ಸಂದರ್ಭದಲ್ಲಿ ಏನ್ ಹೇಳಕ್ ಬಯಸ್ತೀರಾ? ನಿಮ್ಮಂತದ್ದು ಲಕ್ಷಾಂತರ ಜನ ಕಾರ್ಯಕರ್ತರು ನನ್ನ ಬಗ್ಗೆ ಏನು ಸಂಶಯ ಇತ್ತು ಆ ಸಂಶಯದಿಂದ ಹೊರಬಂದಿದ್ದಾರೆ ಇವತ್ತಿನ ತೀರ್ಪಿನಿಂದ. ಮೊದಲನೇದು, ಎರಡನೇದು, 10,000 ಜನ ನಮ್ಮ ಮನೆಗಳಲ್ಲಿ ನಮ್ಮ ತಾಯಿಯಂದರು ಪೂಜೆ ಪುನಸ್ಕಾರ ಮಾಡಿದ್ದಾರೆ ಇವತ್ತು ಯಡಿಯೂರಪ್ಪನವ್ರಿಗೆ ನ್ಯಾಯ ಸಿಗಬೇಕು ಅಂತ. ದೇವರ ದಯದಿಂದ ನಾನು ಜುಡಿಷಿಯರಿ ಬಗ್ಗೆ ವಿಶ್ವಾಸ ಇಟ್ಕೊಂಡು ಇವತ್ತು ನನಗೆ ನ್ಯಾಯ ಸಿಕ್ಕಿದೆ. ಸೊ ಆದ್ದರಿಂದ ಇನ್ನು ಬರುವಂಥ ದಿವಸಗಳಲ್ಲಿ ರಾಜ್ಯದ ಉದ್ದಗಳಿಗೆ ಆತ್ಮವಿಶ್ವಾಸದ ಪ್ರವಾಸ ಮಾಡೋಕ್ಕೆ, ಪಕ್ಷವನ್ನು ಬಲಪಡಿಸೋಕ್ಕೆ ಇದೊಂದು ದೊಡ್ಡ ಆನೆಯ ಬಲ ಕೊಟ್ಟಂತಾಗಿದೆ ಅಂತ ನಾನು ಭಾವಿಸಿದ್ದೇನೆ. ಈ ಒಂದು ನ್ಯಾಯಾಲಯದ ತೀರ್ಪು ಏನಿದೆ, ಇದು ನಿಮ್ಮ ರಾಜಕೀಯ ವಿರೋಧಿಗಳಿಗೆ ಒಂದು ಸ್ಪಷ್ಟ ಸಂದೇಶವನ್ನು ರವಾನೆ ಮಾಡಿದೆಯಾ ಅಂತ? ಅದು ನಾನು ಅದನ್ನು ಟೀಕೆ ಟಿಪ್ಪಣಿ ಯಾರ ಬಗ್ಗೆನೂ ಮಾಡೋಕ್ಕೆ ಇಷ್ಟಪಡಲ್ಲ. ನನಗೆ ನ್ಯಾಯ ಸಿಕ್ಕಿದೆ, ನನ್ನ ಕಾರ್ಯಕರ್ತರಿಗೆ ಸಮಾಧಾನ ತಂದಿದೆ, ನಾನು ಪಕ್ಷದ ಕೆಲಸವನ್ನು ಆತ್ಮವಿಶ್ವಾಸದ ಕೆಲಸ ಮಾಡೋಕ್ಕೆ ಇದೊಂದು ಪ್ರೇರಣೆ ಸಿಕ್ಕಿದೆ. ಈ ಒಂದು ವಿವಾದ ನಿಮ್ಮನ್ನು ಸುತ್ತುವರೆದಾಗ ಕಳೆದ 4-5 ವರ್ಷಗಳಿಂದ ಏನು ಹೋರಾಟವನ್ನು ಮಾಡಿದಿರಿ, ಆ ಹೋರಾಟದ ರೂಪುರೇಷೆ ಹಾದಿಯಾಗಿತ್ತು, ಈ ಒಂದು ಸಮಯ ಅತ್ಯಂತ ಕಠಿಣವಾಗಿತ್ತು ಅಂತ ಹೇಳಬಹುದು, ಆ ಬಗ್ಗೆ ಏನು ಹೇಳಕ್ಕೆ? ನಿಶ್ಚಿತವಾಗಿ ಸುಪ್ರೀಂ ಕೋರ್ಟ್ನಿಂದ ಇಲ್ಲಿವರೆಗೂ 5 ವರ್ಷ ಕಾಲ ನಿರಂತರವಾಗಿ ನಾವು ಹೋರಾಟ ಮಾಡಬೇಕಾಯಿತು ನ್ಯಾಯಾಲಯಗಳಲ್ಲಿ. ಒಂದಾದ ಮೇಲೆ ಒಂದು ಆರೋಪಗಳು ನಡ್ಕೊಂತ ಬಂತು ನನ್ನ ಮೇಲೆ, ಆದ್ರೆ ಇವತ್ತು ಅದೆಲ್ಲಕ್ಕೂ ಒಂದು ರಿಲೀಫ್ ಸಿಕ್ಕಿರುವಂತದ್ದು ನನಗೆ ಸಮಾಧಾನ ತಂದೆ. ನಮಸ್ಕಾರ. ಇದು ಮಾಜಿ ಮುಖ್ಯಮಂತ್ರಿಗಳಾದಂತಹ ಯಡಿಯೂರಪ್ಪನವರ ಮಾತು. ಅವರು ಹೇಳ್ತಕ್ಕಂತಹದ್ದು, ಈ ಒಂದು ಪ್ರಕರಣ ನ್ಯಾಯಾಲಯದ ತೀರ್ಪು ಏನಿದೆ ಆ ತೀರ್ಪು ತುಂಬಾ ರಿಲೀಫ್ ಅನ್ನ ನೀಡಿರ್ತಕ್ಕಂತಹದ್ದು, ರಾಜ್ಯದ ಉದ್ದಗಲಕ್ಕೂ ಒಂದು ಪ್ರವಾಸವನ್ನ ಮಾಡಿ ಪಕ್ಷವನ್ನ ಬಲವರ್ಧನೆ ಮಾಡೋದಕ್ಕೆ ಒಂದು ಪ್ರಯತ್ನವನ್ನ ಪಡ್ತೀನಿ ಅಂತ ಹೇಳ್ತಕ್ಕಂತಹದ್ದು, ಮತ್ತೆ ಕಾರ್ಯಕರ್ತರಲ್ಲಿ ಇದುವರೆಗೆ ಒಂದು ಗೊಂದಲ ಏನಿತ್ತು ಆ ಗೊಂದಲ ನಿವಾರಣೆ ಆಗಿದೆ ಅಂತ ಈಗ ಮಾಜಿ ಮುಖ್ಯಮಂತ್ರಿಗಳು ಹೇಳಿರ್ತಕ್ಕಂತಹದ್ದು. ಕ್ಯಾಮರಾ ಪರ್ಸನ್ ಗಣೇಶ್ ಜೊತೆ ನರಸಿಂಹಮೂರ್ತಿ, ಪಬ್ಲಿಕ್ ಟಿವಿ. ಇನ್ನು ಇದೇ ಪ್ರಕರಣದಲ್ಲಿ ಆರೋಪಿಯಾದಂತಹ ಯಡಿಯೂರಪ್ಪನವರ ಪುತ್ರ ರಾಘವೇಂದ್ರ ಅವರು ಕೂಡ ಪಬ್ಲಿಕ್ ಟಿವಿ ಜೊತೆಗೆ ಮಾತಾಡಿದ್ರೆ, ಅವರು ಏನ್ ಮಾತಾಡಿದ್ದಾರೆ ನೋಡಿ. ಟ್ರಸ್ಟ್ ಮತ್ತೆ ರಾಚೇನಹಳ್ಳಿ ಡಿನೋಟಿಫಿಕೇಶನ್ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಇವತ್ತು ಸಿಬಿಐ ವಿಶೇಷ ನ್ಯಾಯಾಲಯ ಯಡಿಯೂರಪ್ಪ ಮತ್ತೆ ಅವರ ಕುಟುಂಬಕ್ಕೆ ಒಂದು ಬಿಗ್ ರಿಲೀಫ್ ಅನ್ನು ನೀಡಿರ್ತಕ್ಕಂತಹದ್ದು, ಪ್ರಕರಣವನ್ನು ವಜಾ ಮಾಡಿರ್ತಕ್ಕಂತಹದ್ದು, ಈ ಬಗ್ಗೆ ಮಾತಾಡಲಿಕ್ಕೆ ಶಾಸಕರಾದಂತಹ ಬಿವೈ ರಾಘವೇಂದ್ರ ಅವರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಕೇಳೋಣ.
ಸರ್, ಈಗ ಈ ಒಂದು ತೀರ್ಪು ಏನನಿಸ್ತಿದೆ ಅಂತೇಳಿ ಮೊದಲಿಗೆ. ಇವತ್ತಿನ ಒಂದು ಸಿಬಿಐ ನ್ಯಾಯಾಲಯದಲ್ಲಿ ನಮ್ಮ ಕುಟುಂಬದ ವಿರುದ್ಧ ಇದ್ದಂಥ ಒಂದು ಆರೋಪಕ್ಕೆ ಇವತ್ತು ನ್ಯಾಯವನ್ನು ಕೊಡುವಂಥ ಒಂದು ಪ್ರಯತ್ನ ನಮಗೆ ಸಿಕ್ಕಿದೆ. ಈ ಸಂದರ್ಭದಲ್ಲಿ ನಾನು ನ್ಯಾಯಾಲಯಕ್ಕೆ ಕುಟುಂಬದ ಪರವಾಗಿ ಜನತೆ ಪರವಾಗಿ ನಾನು ಕೃತಜ್ಞತೆಯನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಈ ಸಂದರ್ಭದಲ್ಲಿ ನಾನು ಇಷ್ಟೇ ಹೇಳೋದು, ರಾಜಕೀಯ ದುರುದ್ದೇಶದಿಂದ ನ್ಯಾಯಾಲಯದ ಮೂಲಕ ರಾಜಕೀಯವಾಗಿ ತುಳಿಯುವಂಥ ಒಂದು ಪ್ರಯತ್ನಗಳನ್ನು, ಒಂದು ಕಾನೂನಿನ ಚೌಕಟ್ಟಿನಲ್ಲಿ ಇಲ್ಲ ಸಲ್ಲದ ಸುಳ್ಳು ಆರೋಪಗಳನ್ನು ಮಾಡಿ ತುಳಿಯುವಂಥ ಪ್ರಯತ್ನಗಳು ಏನು ಇತ್ತು ನಡೆದಿತ್ತು, ಇನ್ನು ಅದನ್ನಾದರೂ ಬಿಟ್ಟು ಇನ್ನು ನೇರವಾಗಿ ಜನರ ಒಂದು ವಿಶ್ವಾಸವನ್ನು ಗಳಿಸಿ ಸಂಘಟನೆ ಮಾಡುವಂಥ ದಿಕ್ಕಿನಲ್ಲಿ ಪ್ರಯತ್ನವನ್ನು ಮಾಡಬೇಕೇ ಹೊರತು ಇನ್ನೊಬ್ಬರ ಈ ರೀತಿಯಂಥ ಕಾಲನ್ನು ಎಳೆದು ಈ ರೀತಿಯಂಥ ಒಂದು ಆರೋಪಿ ಸ್ಥಾನದಲ್ಲಿ ನಿಲ್ಲಿಸುವಂತ ಪ್ರಯತ್ನ ಬಿಡಬೇಕು ಅಂತ ಸಂದರ್ಭ ಮನವಿಯನ್ನು ಮಾಡ್ಕೊಂತೀವಿ. ಯಡಿಯೂರಪ್ಪನವರ ರಾಜಕೀಯ ವಿರೋಧಿಗಳಿಗೆ ಈ ಒಂದು ಸಂದೇಶ ಏನಿದೆ ಇವತ್ತು ಸ್ಪಷ್ಟವಾಗಿ ಅವ್ರಿಗೊಂದು ಸಂದೇಶವನ್ನು ರವಾನೆ ಮಾಡಿದ್ಯಾ ಈ ಕೋರ್ಟ್ ತೀರ್ಪು ಅಂತೇಳಿ? ಇಲ್ಲಿ ರಾಜಕೀಯ ವಿರೋಧಿಗಳಿಗೆ ಅದು ಇನ್ನೊಂದು ಅಂತ ಯೋಚನೆ ಮಾಡೋಕ್ಕಿಂತ ಒಂದು ಮಾತ್ರ ಹೇಳ್ಬೋದು, ಈ ರಾಜಕೀಯ ಕ್ಷೇತ್ರದಲ್ಲಿ ದುರುದ್ದೇಶದಿಂದ ಈ ರೀತಿಯಂತ ಇಲ್ಲ ಸಲ್ಲದ ಸುಳ್ಳು ಆರೋಪಗಳನ್ನು ಮಾಡಿ ನಮ್ಮ ಕುಟುಂಬದ ವಿರುದ್ಧ ಸನ್ಮಾನಿಸಿದ ಯಡಿಯೂರಪ್ಪನವರ ಒಂದು ರಾಜಕೀಯ ಜೀವನಕ್ಕೆ ಒಂದು ಎಳೆಯನ್ನು ಎಳಿಬೇಕು ಅಂತೇಳಿ ಎಲ್ಲ ರೀತಿಯಂಥ ಒಂದು ಪ್ರಯತ್ನವನ್ನು ಮಾಡಿದರು. ಅದಕ್ಕೊಂದು ಸರಿಯಾದ ರೀತಿಯಂಥ ಒಂದು ಉತ್ತರ ಆ ಕ್ಷೇತ್ರದಲ್ಲಿ ಸಿಕ್ಕಿದೆ ಅಂತೇಳಿ ಈ ಸಂದರ್ಭದಲ್ಲಿ ವಿಶ್ವಾಸದಿಂದ ನಾನು ಹೇಳಲಿಕ್ಕೆ ಇಚ್ಛಪಡ್ತೇನೆ. ಥ್ಯಾಂಕ್ ಯು ಸರ್. ಇದು ಶಾಸಕರಾದಂತಹ ಬಿ ವೈ ರಾಘವೇಂದ್ರ ಅವರ ಮತ್ತು ಅವರು ಹೇಳ್ತಕ್ಕಂಥದ್ದು, ಈ ಒಂದು ಕಳೆದ 3-4 ವರ್ಷಗಳಿಂದ ಯಡಿಯೂರಪ್ಪರವನ್ನು ಮತ್ತು ನಮ್ಮ ಕುಟುಂಬವನ್ನು ಅಳಿಯಲು ಯಾವೆಲ್ಲ ಒಂದು ಪಿತೂರಿಯನ್ನು ಮಾಡಿಕೊಂಡಿದ್ರು ಅದಕ್ಕೆ ಕೋರ್ಟ್ ಒಂದು ಉತ್ತರವನ್ನು ನೀಡಿದೆ. ಒಂದು ಇವತ್ತು ಇನ್ನು ತೀರ್ಪು ಏನಿದೆ ಕೋರ್ಟ್ ತೀರ್ಪು, ನಮ್ಮ ತಂದೆಯವರಿಗೆ ಕ್ಷೇತ್ರಗಳು ಹಾಗೂ ರಾಜ್ಯದಲ್ಲಿ ಹೆಚ್ಚಿನ ಓಡಾಟವನ್ನು ಮಾಡಿ ಮತ್ತು ಈಗಾಗಲೇ ಅವರು ಅಂದುಕೊಂಡಂತಹ ಕೆಲಸಗಳೇನು ಬಾಕಿ ಉಳಿದಿದ್ದೋ ಅವನ್ನು ನೆರವೇರಿಸೋದಕ್ಕೆ ಒಂದು ಸಾಧ್ಯವಾಗುತ್ತೆ. ಈ ಒಂದು ತೀರ್ಪು ಏನಿದೆ ಅದು ನಮ್ಮ ಕುಟುಂಬಕ್ಕೆ ಮತ್ತು ರಾಜ್ಯದ ಬಿಜೆಪಿ ಕಾರ್ಯಕರ್ತರು ಏನಿದ್ದಾರೆ ಅವರಿಗೆ ಒಂದು ಬಿಗ್ ರಿಲೀಫನ್ನು ನೀಡಿರ್ತಕ್ಕಂತಹದ್ದು ಅಂತ ರಾಘವೇಂದ್ರ ಅವರು ತಿಳಿಸಿರ್ತಕ್ಕಂತಹದ್ದು. ಕ್ಯಾಮ್ರಾ ಪರ್ಸನ್ ಪವನ್ ಜೊತೆ ನರಸಿಂಹಮೂರ್ತಿ, ಪಬ್ಲಿಕ್ ಟಿವಿ. ಇನ್ನು ಇದು ಸತ್ಯಕ್ಕೆ ಸಂದ ಜಯ ಅಂತ ಪ್ರತಿಪಕ್ಷ ನಾಯಕ ಜಗದೀಶ್ ಶೆಟ್ಟರ್ ಹೇಳಿದ್ದಾರೆ. ರಾಜ್ಯ ಸರ್ಕಾರ ರಾಜಕೀಯ ದ್ವೇಷದಿಂದ ಪ್ರಕರಣಗಳ ಮೇಲ್ಮನವಿ ಸಲ್ಲಿಸಿದೆ, ಇದು ಸರಿಯಲ್ಲ. ಅವರ ರಾಜಕೀಯ ಜೀವನವನ್ನ ಮುಗಿಸಲಿ ಕೆಲ ಶಕ್ತಿಗಳು ಕೆಲಸ ಮಾಡ್ತಾ ಇವೆ. ಅಂಥವರಿಗೆ ಇದು ಎಚ್ಚರಿಕೆಯ ಗಂಟೆ. ಇದೇ ಪ್ರಕರಣ ಬಿಎಸ್ವೈ ರಾಜಕೀಯ ಜೀವನಕ್ಕೆ ತೊಡಕಾಗಿತ್ತು, ಈಗ ಬಿಎಸ್ವೈ ರಾಜಕೀಯ ಜೀವನ ಸುಗಮವಾಗಲಿದೆ ಅಂತ ಹುಬ್ಬಳ್ಳಿಯಲ್ಲಿ ಜಗದೀಶ್ ಶೆಟ್ಟರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇವತ್ತು ಮಾನ್ಯ ಯಡಿಯೂರಪ್ಪನವರ ಕೇಸ್ ಇತ್ತು. ಆ ಕೇಸ್ನಲ್ಲಿ ಮಾನ್ಯ ಯಡಿಯೂರಪ್ಪನವರು ದೋಷಮುಕ್ತರಾಗಿದ್ದಾರೆ ಎನ್ನುವಂಥ ಒಂದು ತೀರ್ಪು ಬಂದಿದೆ. ನಾನು ಈ ತೀರ್ಪನ್ನು ಭಾಳ ಅತ್ಯಂತ ಉತ್ಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ ಮತ್ತು ಇದು ಸಾರ್ವಜನಿಕರಲ್ಲಿ ಭಾಳಷ್ಟು ಕುತೂಹಲ ಐತಿ ಈ ತೀರ್ಪಿನ ಬಗ್ಗೆ. ಮತ್ತು ಮಾನ್ಯ ಯಡಿಯೂರಪ್ಪನವರು ಪದೇ ಪದೇ ಹೇಳ್ತಾಯಿದ್ರು ನಮ್ಮ ಮೇಲೆ ವಿನಾಕಾರಣ ಆಪಾದನೆ ಮಾಡಿದ್ದಾರೆ, ಸುಳ್ಳು ಕೇಸುಗಳನ್ನು ಹಾಕಿದ್ದಾರೆ ಎನ್ನುವಂಥ ಮಾತನ್ನು ಹೇಳ್ತಿದ್ರು. ಇವತ್ತು ನ್ಯಾಯಕ್ಕೆ ನ್ಯಾಯ ಇವತ್ತು ನ್ಯಾಯಾಲಯದಿಂದ ಇವತ್ತು ನ್ಯಾಯ ಸಿಕ್ಕಿದೆ. ಹೀಗಾಗಿ ಮಾನ್ಯ ಯಡಿಯೂರಪ್ಪನವರು ದೋಷಮುಕ್ತರಾಗಿ ಹೊರಗೆ ಬಂದಿದ್ದಾರೆ ಮತ್ತು ಅವರು ಸಾರ್ವಜನಿಕವಾಗಿ ಇನ್ನೂ ಹೆಚ್ಚಿನ ರೀತಿಯಂತ ಕರ್ನಾಟಕದ ಸೇವೆ ಮಾಡಲಿಕ್ಕೆ ಈ ಒಂದು ತೀರ್ಪು ಅವರಿಗೆ ಒಂದು ನೈತಿಕವಾದಂಥ ಬೆಂಬಲವನ್ನು ಕೊಟ್ಟಿದೆ. ಈ ತೀರ್ಪನ್ನು ನಾನು ಸ್ವಾಗತ ಮಾಡ್ತೇನೆ ಮತ್ತು ಈ ರೀತಿ ವಿನಾಕಾರಣ ಕೇಸುಗಳನ್ನು ಹಾಕಿ ತೊಂದರೆ ಕೊಡುವಂಥವರಿಗೆ ಇದೊಂದು ಸರಿಯಾದಂಥ ಒಂದು ಉತ್ತರ ಅಂತ ಹೇಳಿ ನಾನು ಹೇಳಿದ್ದೇನೆ. ಇನ್ನು ಮಾಜಿ ಸಿಎಂ ಯಡಿಯೂರಪ್ಪನವರಿಗೆ ಕ್ಲೀನ್ ಚಿಟ್ ಸಿಕ್ಕಿದ ಹಿನ್ನೆಲೆಯಲ್ಲಿ ಚಿಕ್ಕಮಗಳೂರಲ್ಲಿ ಶಾಸಕ ಸಿಟಿ ರವಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. 2012ರಲ್ಲಿ ಸಿಬಿಐನಲ್ಲಿ ಹೂಡಿದ್ದ ಪ್ರಕರಣ ರದ್ದುಗೊಳಿಸಿರುವುದನ್ನು ಸ್ವಾಗತಿಸುತ್ತೇವೆ. ಇದು ನ್ಯಾಯಕ್ಕೆ ಸಂದ ಜಯ. ಪುಟಕಿಟ್ಟ ಚಿನ್ನದ ರೀತಿ ಹೊರ ಬರ್ತಾರೆ ಅಂತ ಮೊದಲೇ ಹೇಳಿದ್ವಿ. ಪಕ್ಷಕ್ಕೆ ನೈತಿಕ ಶಕ್ತಿಯನ್ನ ತಂದುಕೊಟ್ಟಿದೆ ಅಂತ ಹೇಳಿದ್ರು. ಜೊತೆಗೆ ಆಪಾದನೆ ಮಾಡುವವರು ಎಚ್ಚರದಿಂದ ಆಪಾದನೆ ಮಾಡಬೇಕು, ಯಾರ್ಯಾರು ಆಪಾದನೆ ಮಾಡಿದ್ರು ಸಾರ್ವಜನಿಕ ಕ್ಷಮೆಯಾಚನೆ ಮಾಡಬೇಕು ಅಂತ ಚಿಕ್ಕಮಗಳೂರಲ್ಲಿ ಶಾಸಕ ಸಿಟಿ ರವಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. 2012ರಲ್ಲಿ ಸಿಬಿಐ ನ್ಯಾಯಾಲಯದಲ್ಲಿ ಹೂಡಿದ್ದಂಥ ಮೊಕದ್ದಮೆಯನ್ನು ರದ್ದುಪಡಿಸಿರ್ತಕ್ಕಂಥದ್ದನ್ನ ನಾವು ಸ್ವಾಗತಿಸ್ತೇವೆ. ಇದು ಒಂದು ರೀತಿಯಲ್ಲಿ ನ್ಯಾಯಕ್ಕೆ ಸಂದ ಜಯ. ಆವಾಗಲೇ ಒಂದು ಮಾತು ಹೇಳಿದ್ವಿ, ಅವರು ಪುಟಕಿಟ್ಟ ಚಿನ್ನದಂತೆ ಹೊರಗೆ ಬರ್ತಾರೆ ಅಂಥೇಳಿ. ಅವರು ಈ ತೀರ್ಪಿನಲ್ಲಿ ನಿರ್ದೋಷಿ ಅಂತ ಪ್ರಕಟ ಆಗಿರ್ತಕ್ಕಂಥದ್ದು ನಮಗೆ ಪಕ್ಷಕ್ಕೆ ಒಂದು ನೈತಿಕ ಶಕ್ತಿಯನ್ನು ತಂದುಕೊಟ್ಟಿದೆ. ಆಪಾದನೆ ಮಾಡುವವರು ಎಚ್ಚರದಿಂದ ಆಪಾದನೆಯನ್ನು ಮಾಡಬೇಕು. ಈಗ ಅವರು ಯಾರ್ಯಾರು ಸಾರ್ವಜನಿಕವಾಗಿ ಆಪಾದನೆ ಮಾಡಿದ್ರು ಈ ನ್ಯಾಯಾಲಯದ ತೀರ್ಪು ಅವರೆಲ್ಲರಿಗೂ ವಾಸ್ತವಿಕ ಸಂಗತಿಯನ್ನು ನಾನು ತಿಳಿಸ್ಪಟ್ಟಿದೆ. ಅವರು ಸಾರ್ವಜನಿಕ ಕ್ಷಮೆಯಾಚನೆ ಮಾಡಬೇಕು ಅಂತೇಳಿ ನಾನು ಆಗ್ರಹಿಸ್ತೇನೆ. ಎಸ್ ಕೃಷ್ಣಯ್ಯ ಶೆಟ್ಟಿ ಅವರು ಕೂಡ ಇದರಲ್ಲಿ ಆರೋಪಿಯಾಗಿದ್ದರು. ಅವರು ಕೂಡ ಹರ್ಷವನ್ನು ವ್ಯಕ್ತಪಡಿಸಿದರು, ಅವರು ಕೂಡ ಮಾತನಾಡಿದರು. ಅವರೇನು ಮಾತಾಡಿದರು ಅನ್ನೋದನ್ನು ಕೂಡ ನಿಮಗೆ ತೋರಿಸ್ತೇವೆ.
ನ್ಯಾಯಾಲಯ ಮತ್ತೆ ನಮ್ಮ ಕಾನೂನು ನಮ್ಮ ಸಂವಿಧಾನದ ಬಗ್ಗೆ ನಮ್ಮ ಮೊದಲಿಂದನೂ ಅಪಾರವಾದಂತಹ ಗೌರವ ನಂಬಿಕೆ ಇದೆ. ನನಗೆ ನಂಬಿಕೆ ಇತ್ತು ನಮ್ಮ ನಾವು ಯಾವುದೇ ತಪ್ಪು ಮಾಡದಿದ್ರು ನಮ್ಮ ಮೇಲೆ ಈ ದಾವೆನ ಹಾಕಿದ್ರು. ಕೊನೆಗೂ ನ್ಯಾಯಾಲಯ ನ್ಯಾಯಾಲಯ ದೊರಕಿಸ್ಕೊಡ್ತು ಅಂತ ಸಂತೋಷ ನನಗೆ. ಆರೋಪಗಳು ಸುಳ್ಳು ಪಿತೂರಿ ಅನ್ನೋದು ಸಾಬೀತು ಮಾಡಿ ತೋರಿಸು. ಇನ್ನು ಬಿಎಸ್ವೈ ಪರ ವಕೀಲರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಸಂತಸವನ್ನ ವ್ಯಕ್ತಪಡಿಸಿದ್ರು. ನ್ಯಾಯಕ್ಕೆ ಸಂದ ಜಯ ಅನ್ನೋ ಮಾತನ್ನ ಕೂಡ ಅವರು ಹೇಳಿದರು. ಆ ತೀರ್ಪು ಸುಮಾರು 400-500 ಪೇಜು ಅಷ್ಟು ತೀರ್ಪು ಇತ್ತು. ಈ ವಿಚಾರಣೆ ವೇಳೆಗೆ ಪ್ರಾಸಿಕ್ಯೂಷನ್ ಅವರು 135 ಜನ ಸಾಕ್ಷಿದಾರನ ವಿಚಾರಣೆ ಮಾಡಿದ್ರು, ಇನ್ಕ್ಲೂಡಿಂಗ್ ದಿ ಚೀಫ್ ಸೆಕ್ರೆಟರಿ ಆಫ್ ದಿ ಸ್ಟೇಟ್ ಆಫ್ ಕರ್ನಾಟಕ. ಒಂದು ಹಂಡ್ರೆಡ್ಸ್ ಆಫ್ ಡಾಕ್ಯುಮೆಂಟ್, ಸುಮಾರು 600-700 ಡಾಕ್ಯುಮೆಂಟ್ ತನಕ ಹಲವಾರು ಕಾಗದ ಪತ್ರಗಳನ್ನು ಎಕ್ಸಿಬಿಟ್ ಆಗಿ ನಮೂದು ಮಾಡಿದ್ರು. ಇದೆಲ್ಲದರ ಫಲಿತಾಂಶ ಕೊನೆಗೆ ಏನಾಯಿತು ಅಂತಂದರೆ, ಈ ನ್ಯಾಯಾಧೀಶರ ತಮ್ಮ ತೀರ್ಪಿನಲ್ಲಿ ಪ್ರಾಸಿಕ್ಯೂಷನ್ ಅವರು ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ಮತ್ತು ಇಂಡಿಯನ್ ಪಿನಲ್ ಕೋಡ್ನಲ್ಲಿ ಚಾರ್ಜ್ ಮಾಡಿರ್ತಕ್ಕಂಥ ಅಪರಾಧಗಳನ್ನು ದೃಢೀಕರಿಸ್ತಕ್ಕಂಥದ್ರಲ್ಲಿ ಎಸ್ಟಾಬ್ಲಿಷ್ ಮಾಡ್ತಕ್ಕಂಥದ್ರಲ್ಲಿ ವಿಫಲವಾಗಿದೆ ಅಂತ ಹೇಳಿ ಸನ್ಮಾನ್ಯ ನ್ಯಾಯಾಧೀಶರು ಎಲ್ಲ ಆರೋಪಿಗಳನ್ನು ಆರೋಪಿ. ಇನ್ನು ತೀರ್ಪು ಹೊರ ಬರ್ತಾ ಇದ್ದಂತೆ ಹುಬ್ಬಳ್ಳಿಯಲ್ಲಿ ಎಸ್ಆರ್ ಹಿರೇಮಠ್ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಅವರು ಏನ್ ಮಾತಾಡಿದ್ರು ನೋಡಿ. ಕಾಪಾಡುವ ಬದಲಾಗಿ ತನ್ನ ಮಕ್ಕಳ ಅಳಿಯನ ಒಂದು ಪ್ರೇರಣಾ ಟ್ರಸ್ಟ್ಗೆ ಕೋಟ್ಯಾನುಗಟ್ಟಲೆ ಹಣ, 20 ಕೋಟಿ ರೂಪಾಯಿಗಿಂತಲೂ ಜಾಸ್ತಿ. ಆಮೇಲೆ ಆ ಜಮೀನಿನಲ್ಲಿ 2 ಕೋಟಿದು 20 ಕೋಟಿ ರೂಪಾಯಿಯನ್ನು ಮಾಡಿದ್ದನ್ನ, ಇದು ಅಕ್ಷಮ್ಯ ಅಪರಾಧ ಇದೆ ನನ್ನ ಅಭಿಪ್ರಾಯದೊಳಗೆ. ಈ ಹೊರಗೆ ಸೂರ್ಯ ಅಥವಾ ಚಂದ್ರ ಹೇಗಿದ್ದಾನೆ ಅನ್ನೋದು ಸ್ಪಷ್ಟವಾಗಿದೆ. ಇದು ಸ್ಪಷ್ಟವಾಗಿದೆ, ಇದು ಯಾಕಾಗಿದೆ ಏನಾಗಿದೆ ನಾವು ಅಭ್ಯಾಸ ಮಾಡ್ತೇವೆ. ನಮ್ಮ ಶರೀರದಲ್ಲಿ ಕೊನೆಯ ರಕ್ತದ ಹನಿ ಇರುವವರೆಗೆ ನ್ಯಾಯಕ್ಕಾಗಿ ಹೋರಾಟವನ್ನು ನಾವು ನಿಲ್ಲಿಸೋದಿಲ್ಲ. ನಾನು ಯಾವಾಗಲೂ ದಾಖಲಾತಿಗಳಿಂದ ಸತ್ಯ ಆಧಾರದ ಮೇಲೆ ಮಾತಾಡಿದ್ದೇನೆ. ಈ ಊಹಾಪೋಹಗಳಲ್ಲಿ ನಾನು ಹೋಗೋದಿಲ್ಲ. ಆದರೆ ಕ್ಯಾಶ್ ಫಾರ್ ಬೇಲ್ ಹೆಂಗೆ ಹೊರಗೆ ಬಂತು, ಹಂಗೇನಾದರೂ ಬಂದರೆ ಅದನ್ನು ಕೂಡ ನಾವು ಪರ್ಸ್ಯೂ ಮಾಡ್ತೇವೆ. ಲಾಜಿಕಲ್ ಕನ್ಕ್ಲೂಷನ್. ಉಕ್ಕಿನ ಸೇತುವೆ ನಿರ್ಮಾಣ ಪ್ರಶ್ನಿಸಿ ನಮ್ಮ ಬೆಂಗಳೂರು ಫೌಂಡೇಶನ್ ಸಲ್ಲಿಸಿದ ಅರ್ಜಿ ವಿಚಾರಣೆ ನಡೆಸಿರುವ ಹೈಕೋರ್ಟ್ ದ್ವಿಸದಸ್ಯ ಪೀಠ ಯೋಜನೆಗೆ ಮಧ್ಯಂತರ ತಡೆ ನೀಡುವುದಕ್ಕೆ ನಿರಾಕರಿಸಿದೆ. ಅಲ್ಲದೆ ಯೋಜನೆ ಮುಂದುವರಿಸುವಂತೆ ಸರ್ಕಾರಕ್ಕೆ ಮೌಖಿಕ ಸೂಚನೆ ಕೊಟ್ಟಿದೆ. ಇನ್ನು ವಾಹನ ಸವಾರರು ಈ ಸುದ್ದಿಯನ್ನ ಮಿಸ್ ಮಾಡಿಕೊಳ್ಳದೆ ನೋಡಿ, ಯಾಕೆಂತಂದ್ರೆ ಪೆಟ್ರೋಲ್ ಮತ್ತು ಡೀಸೆಲ್ ಪರದಾಟ ಸದ್ಯದಲ್ಲೇ ಶುರುವಾಗ್ತಾ ಇರತಕ್ಕಂತ ಸ್ಟೋರಿ ಇದು. ಪೆಟ್ರೋಲ್ ಮತ್ತು ಡೀಸೆಲ್ಗೆ ಸದ್ಯದಲ್ಲೇ ಪರದಾಟ ಶುರುವಾಗುತ್ತೆ. ಹುಷಾರ್, ನವೆಂಬರ್ 5 ರ ಬಳಿಕ ಸಂಜೆ 6 ಗಂಟೆ ನಂತರ ಪೆಟ್ರೋಲ್ ಮತ್ತು ಡೀಸೆಲ್ ಸಿಗಲ್ಲ.